श्री गुरुभ्यो नमः श्री गुरुगणाधिपतये नमः श्री सरस्वते नमः श्री वनिते अरसने विमल राजीव पीठन पितने जगकति पावनने सनकादि सज्जन निकरदातार रावण सुर मथन श्रवण सुधा विनूतन कथन कारण काबुदानत जनव गदुगिन वीर नारायण काबुदानत जनव गदुगिन वीर नारायण नमिसी नारायणन नरण पुरुषोत्तमन व्यास वाग्देवियर मरळि पेळुवुदु जयव ಕಾವ್ಯಸ್ಪಂದನಕ್ಕೆ ವೀಕ್ಷಕರಿಗೆ ಸ್ವಾಗತ. ನಾಲ್ಕನೆಯ ಸಂಪುಟದಲ್ಲಿ ನಾವಿದ್ದೇವೆ. ಕಾಮ್ಯಕಾವರದಲ್ಲಿರುವಂತಹ ಪಾಂಡವರ ಬಳಿಗೆ ದುರ್ವಾಸ ಮುನಿಗಳು ಬಂದಿದ್ದಾರೆ ಅಶನಾರ್ಥಿಗಳಾಗಿ. ಅವರಿಗೆ ಮೃಷ್ಟಾನ್ನವನ್ನು ತಯಾರಿಸುವುದಾಗಿ ಹೇಳಿ ಸ್ನಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಧರ್ಮರಾಜ. ಆ ಹೊತ್ತಿಗೆ ದ್ರೌಪದಿಯನ್ನು ಬರಹೇಳಿದಾಗ ಅವಳು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಬಂದದ್ದು ಗೊತ್ತಾಗಿ ಹೇಗೆ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಅಂತ ಚಿಂತಾಕುರನಾಗಿದ್ದಾನೆ ಧರ್ಮರಾಜ. ಭೀಮಸೇನ ಅರ್ಜುನಾದಿಗಳು ಸಮಾಧಾನವನ್ನು ಹೇಳಿದರೂ ಕೂಡ ಅವನಿಗೆ ಸಮಾಧಾನ ಆಗುವುದಿಲ್ಲ. ಆಗ ಧೌಮ್ಯ ಋಷಿಗಳು ಹೇಳ್ತಾರೆ, ಕಾಮಿನಿಗೆ ಕರಗುವಂಥ ಕೃಷ್ಣನಿರುತ್ತ ಯಾಕೆ ಯೋಚನೆ ಮಾಡ್ತಿ, ದ್ರೌಪದಿ ಕೃಷ್ಣನನ್ನು ಸ್ತುತಿ ಮಾಡಲಿ, ಅವ ನಿಮ್ಮನ್ನು ಸಂರಕ್ಷಿಸ್ತಾನೆ ಅಂತ. ಅದನ್ನು ಕೇಳಿದಂತಹ ದ್ರೌಪದಿ ಹೌದು ಅಂತ ತಿಳ್ಕೊಂಡು ಮುನಿ ಮಂತ್ರೋಪದೇಶದಿಂದ ಬಲದಿಂದ ಭಗವಂತನಾದಂಥ ಕೃಷ್ಣನನ್ನು ಧ್ಯಾನ ಮಾಡ್ತಾಳಂತೆ. ಹೇಗಿದೆ ಅವಳ ಪ್ರಾರ್ಥನೆ ನೋಡಿ. ನೀಲಕಂಠನ ನೇತ್ರವಗ್ನಿಜ್ವಾಲೆ ಆಹುತಿಯಾಗಿ ನಮ್ಮ ಪರಿಸ್ಥಿತಿ ನೀಲಕಂಠನ ನೇತ್ರವಗ್ನಿಜ್ವಾಲೆ ಆಹುತಿಯಾಗಿ ಮಗಿದ ಕಾಲ ಕಾಮನ ಪಥವ ಪಡೆದರು ಪಾಂಡುನಂದನರೋ ಕಾಲಕಾಮನ ಪಥವ ಪಡೆದರು ಪಾಂಡುನಂದನರು ಏಳು ದಿಟವೈಯನ್ನ ನುಡಿಯನು ಪಾಲಿಸೈ ಏಳು ದಿಟವೈಯನ್ನ ನುಡಿಯನು ಪಾಲಿಸೈ ಸಂಕಲ್ಪ ಒಳಿದೊಡೆ ಹಾಳು ಹೊರುವುದು ಕೃಷ್ಣ ಮೈದೋರೆಂದು ಪಾಲಿಸೈ ಸಂಕಲ್ಪ ಬಣಿದೊಡೆ ಹಾಳು ಹೊರುವುದು ಕೃಷ್ಣ ಮೈದೋರೆ ಎಂದಳು ಇಂದುಮುಖಿ ಎಂದಳ ಇಂದುಮುಖಿ. ದ್ರೌಪದಿ ಹೇಳ್ತಾಳೆ, ಲೋಕವನ್ನೇ ಸುಡುವಂಥ ಕಾಲಕೂಟ ವಿಷ ಸಮುದ್ರದಿಂದ ಎದ್ದು ಬಂದಂಥ ಸಂದರ್ಭದಲ್ಲಿ ಲೋಕವನ್ನು ಕಾಯುವುದಕ್ಕಾಗಿ ಆ ಪರಮೇಶ್ವರ ಆ ವಿಷವನ್ನು ನುಂಗುತ್ತಾನೆ, ನೀಲಕಂಠನಾಗುತ್ತಾನೆ. ಅದೇ ನೀಲಕಂಠ ನಿರ್ದಾಕ್ಷಿಣ್ಯವಾಗಿ ತನ್ನ ನಿಟಿಲ ನೇತ್ರವನ್ನು ತೆಗೆದರೆ ಆ ನೇತ್ರಾಗ್ನಿಯಿಂದ ಲೋಕವನ್ನೇ ಸುಡಬಲ್ಲವ. ಲೋಕವನ್ನು ಕಾಯುವುದಕ್ಕೆ ನೀಲಕಂಠನಾದವ ಕಾಮನನ್ನು ಸುಡುವುದಕ್ಕೆ ರುದ್ರನಾಗಬೇಕಾಯಿತು. ಆ ಕಾಮ ದಹಿಸಿ ಹೋದ. ಅದೇ ಪರಿಸ್ಥಿತಿ ಆಗಿದೆ ಕೃಷ್ಣ, ನಮಗೆ ಕಾಮನ ಪರಿಸ್ಥಿತಿ ಆಗಿದೆ. ಬಂದಂತಹ ದುರ್ವಾಸ ಮುನಿಗಳು ಆ ಪರಮಶಿವನ ಅಪರಾವತಾರ, ಅಭಿನವ ರುದ್ರರೇ ಹೌದು. ಅವರು ಮುನಿದರಾದರೆ ಪಾಂಡವರ ಗತಿ ಏನಾದೀತು, ಪರಮೇಶ್ವರನಿಂದ ಸುಡಲ್ಪಟ್ಟಂತಹ ಮನ್ಮಥನ ಹಾಗಾದೀತು. ಆ ಮನ್ಮಥನ ಕಾಮನ ಪಾಡು ನಮ್ಮವರಿಗೆ ಬಂದಿದೆ. ಅದರಿಂದ ನಮ್ಮನ್ನು ರಕ್ಷಣೆ ಮಾಡುವುದು ಯಾರು? ಕಾಲಕೂಟ ವಿಷವನ್ನು ಉಂಡು ರಕ್ಷಣೆ ಮಾಡಿದಂಥ ಪರಮಶಿವನ ಹಾಗೆ ಇವತ್ತು ಋಷಿಯ ರೋಷಾಗ್ನಿಯಲ್ಲಿ ಸುಡುವುದಕ್ಕೆ ಸನ್ನದ್ಧರಾಗಿರತಕ್ಕಂಥ ಪಾಂಡವರನ್ನು ರಕ್ಷಣೆ ಮಾಡಬೇಕಾಗಿದ್ದರೆ ಕೃಷ್ಣ ನೀನೇ ನಮಗೆ ಗತಿ. ಆದ್ದರಿಂದ ಭಗವಂತ ಮೈದೂರು ಬಾ, ನಮ್ಮೆದುರು ಪ್ರತ್ಯಕ್ಷನಾಗು ಅಂತ ಕೈ ಮುಗಿದು ಪ್ರಾರ್ಥಿಸ್ತಾಳೆ ಅಂಗನೆ ದ್ರೌಪದಿ.
ಅರಸುವೆನೆ ಪರಿಪೂರ್ಣ ಕೇಳೆಂದರುವೆನೆ ಸರ್ವಜ್ಞ. ನೀನು ಸರ್ವಜ್ಞ. ಅರಸುವೆನೆ ಪರಿಪೂರ್ಣ ಕೇಳೆಂದರುವೆನೆ ಸರ್ವಜ್ಞ. ಸಾಕೆಂದೊರಲಾರೆನು ತಾಯಿ ನೀ ನಿಮಗಾವು ಶಿಶುಗಳಲೇ. ನೀನು ನಮ್ಮ ತಾಯಿ. ಆದ ಕುರುಹುದೋರೈ ಕೃಷ್ಣ ಕರುಣವ ಕರೆದು ಕಳೆಯಲು ಭಕುದರಾರ್ತಿಯ. ನಿನ್ನ ಕುರುಹನ್ನು ತೋರಿಸು. ಕುರುಹುದೋರೈ ಕೃಷ್ಣ ಕರುಣವ ಕರೆದು ಕಳೆಯಲು ಭಕುದರಾರ್ತಿಯ. ಅರಿವ ವಿಫುಲ ಘರಟ್ಟರಾರುಂಟ. ಭಕುತರಾರ್ತಿಯನರಿವ ವಿಪುಲ ಗರಟ್ಟರಾರುಂಟು ಎಂದಳ ಇಂದು ಮುಖಿ. ಹಲವುತ್ತಾ ಇದ್ದಾಳೆ ದ್ರೌಪದಿ. ಕೃಷ್ಣ, ನಿನ್ನನ್ನು ಹೊರತುಪಡಿಸಿ ನಾವು ಬೇರೆ ಯಾರನ್ನು ಅರಸುವುದಕ್ಕೆ ಸಾಧ್ಯ? ನಿನ್ನ ನಂತರದಲ್ಲಿ ಪರಿಪೂರ್ಣರಾದವರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಆದ್ದರಿಂದ ಅನ್ಯಾನ್ಯ ಶರಣರಾಗಿ ಬೇರೆ ಯಾರೂ ಕೂಡ ಗತಿಯಿಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ತ್ವಮೇವ ಶರಣಂ, ನೀನೇ ನಮಗೆ ಗತಿ ಎನ್ನುವ ದೃಷ್ಟಿಯಿಂದ ನಿನ್ನನ್ನೇ ಅವಲಂಬಿಸಿಕೊಂಡಿದ್ದೇವೆ. ಪರಿಪೂರ್ಣ ಪುರುಷೋತ್ತಮನಾದಂಥ ನೀನು ಬಿಟ್ಟರೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ. ಯಾಕೆ? ನೀನು ತಾಯಿ. ನಮಗೆ ತಾಯಿಯಾದವಳು ತನ್ನ ಮಕ್ಕಳಿಗೆ ಏನಾದರೂ ನೋವಾದರೆ ಸಹಿಸುವುದಕ್ಕೆ ಸಾಧ್ಯ ಇದೆಯೇ? ಮಕ್ಕಳಿಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧಳಾಗ್ತಾಳೆ ಒಬ್ಬಳು ಮಾತೆ. ನಮಗೆ ಮಾತೆಯ ಸ್ಥಾನದಲ್ಲಿರುವವನು ನೀನು. ನಿನ್ನ ಶಿಶುಗಳು ನಾವು. ನಮಗೆ ಯಾವುದೂ ಗೊತ್ತಿಲ್ಲ, ಅಬೋಧರು ನಾವು. ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಪ್ರಭು ನೀನಾಗಿರುತ್ತಾ ಸಂಕಷ್ಟದಲ್ಲಿ ಸಿಕ್ಕಿ ನರಳಾಡುತ್ತಾ ಇರುವಂತಹ ಈ ಹೊತ್ತಿನಲ್ಲಿ ನೀನಲ್ಲದೆ ನಮಗೆ ಯಾರೂ ಗತಿಯಿಲ್ಲ. ಕೃಷ್ಣ, ಬಂದು ಕುರುಹುದೋರು ನಿನ್ನ ಮುಖವನ್ನು ನಮಗೆ ತೋರಿಸು. ನಮ್ಮೆದುರು ಬಂದು ನಿಲ್ಲು. ನಮ್ಮ ಕಣ್ಣೀರನ್ನು ಒರೆಸುವಂತಹ ತಾಯಿಯಾಗು ಅಂತ ಬೇಡಿಕೊಳ್ತಾಳೆ. ಮತ್ತೆ ಮುನ್ನವೇ ಮುನಿರಂಬರೀಷನ ಬೆನ್ನನೆತ್ತಲು ಹರನ ನೇತ್ರದ. ಅಂಬರೀಷನ ಕಥೆ ಏನಾಗಿದೆ? ಮುನ್ನವೇ ಮುನಿರಂಬರೀಷನ ಬೆನ್ನನೆತ್ತಲು ಹರನ ನೇತ್ರದ ಅಗ್ನಿಯೊಳು ಉದಯಿಸಿದ ಕೆಂಗಿಡಿ ಸುಡಲು ಕಂಗೆಡುತ. ಉನ್ನತೋನ್ನತ ಕೃಷ್ಣ ರಕ್ಷಿಸು ಪನ್ನಗಾಸನ ಹರಿಯೇ ರಕ್ಷಿಸು. ಅನ್ಯಗತಿಯನಗಾರೆನುತ ಹಲುಬಿದನು ಭೂಪಾಲ. ಹಲುಬಿದನು ಭೂಪಾಲ. ಆ ದ್ರೌಪದಿ ನೆನಪು ಮಾಡ್ತಾಳೆ, ಕೃಷ್ಣ ನಮ್ಮ ಪರಿಸ್ಥಿತಿ ಇವತ್ತು ಅಂಬರೀಷ ದೊರೆಯ ಹಾಗಾಗಿದೆ. ಮಹಾತ್ಮನಾದಂಥ ಅಂಬರೀಷ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದವ. ಅಂತಹ ಅಂಬರೀಷನಿಗೆ ಎಂತಹ ಒಂದು ಆಪತ್ತು ಬಂದು ಹೋಯಿತು. ಇದೇ ದುರ್ವಾಸ ಮಹಾಮುನಿಗಳು ಅವನ ಬಳಿಗೆ ಒಂದು ಆರೋಗಣೆಯನ್ನು ಕೇಳ್ತಾರೆ. ಉಪವಾಸ ವ್ರತ ಸ್ಥಿತಿಯಾದಂಥ ಅವನು ಅತಿ ಸತ್ಕಾರವನ್ನು ಮಾಡದಂತಹ ಸ್ಥಿತಿಯಲ್ಲಿರುವಾಗ ಸಿಟ್ಟುಗೊಂಡಂತಹ ಇದೇ ದುರ್ವಾಸರು ಆ ಪರಮೇಶ್ವರನ ಮುಖದಿಂದ ಹೊರಹೊಮ್ಮುವಂತಹ ಅಗ್ನಿ ಕುಂಡವಾಗಿ ಅಗ್ನಿ ಶಿಖೆಯಾಗಿ ಅರಸರನ್ನು ಬೆಂಬತ್ತುವುದಕ್ಕೆ ತೊಡಗುತ್ತಾರೆ. ತಮ್ಮ ಕೋಪದ ಕಿಡಿ ಅಂಬರೀಷರನ್ನು ಬೆಂಬತ್ತಿರುವಂತಹ ಹೊತ್ತಿನಲ್ಲಿ ದಿಕ್ಕುಗಾಣದೆ ಆ ಮಹಾತ್ಮ ಭಗವಂತನಾದಂಥ ನಿನ್ನನ್ನು ಜ್ಞಾನ ಮಾಡಿದ, ನಾರಾಯಣನನ್ನು ಧ್ಯಾನ ಮಾಡಿದ. ಭಗವಂತ, ಈ ಋಷಿಯ ಶಾಪಜ್ವಾಲೆ ನನ್ನನ್ನು ಉರುಹಿಕೊಂಡು ಹೋಗ್ತಾ ಇದೆ, ನಾನೇನು ಮಾಡಲಿ ನಾನೇನು ಮಾಡಲಿ ಅಂತ ಹೇಳಿ ಬಹಳ ದುಃಖಿತನಾಗಿ ಪ್ರಭುವಾದಂತಹ ನಿನ್ನ ಮೊರೆ ಸೇರಿದಂತಹ ಹೊತ್ತಿನಲ್ಲಿ ನಿನ್ನಲ್ವೇ ಅಂಬರೀಷನನ್ನು ಕಾದದ್ದು, ಆತ ಭಕ್ತ ಅಂಬರೀಷನಾದದ್ದು ನಿನ್ನಿಂದಲಲ್ವೇ, ಏನು ಮಾಡಿದ? Thank you.
ಇದು ಬೆಂಬತ್ತಿದೊಡೆ ಮುನಿ ಮೂಜಗವನೆಲ್ಲವ ತೊಳಲಿ ಭಕುತಿಯ ಬಿಗುವಿನಲಿಯೇ. ಮೂರು ಲೋಕವನ್ನೇ ಸುತ್ತಾನಂತೆ. ಅಗಿದು ಬೆಂಬತ್ತಿದೊಡೆ ಮುನಿ ಮೂಜಗವನೆಲ್ಲವ ತೊಳಲಿ ಭಕುತಿಯ ಬಿಗುವಿನಲಿ ಸುತಿಸು ಸಾರೂಪ್ಯ ಮಾನದಲ್ಲಿ ಹೊಗಳಿದೊಡೆ ಹಿಂಗೀರವಲ ಸುರರುಗಳು ಉಘೇಯನಲು ಸುರರುಗಳು ಘೇಯನಲು ಅಂಬರೀಷನ ಬೆಗಡ ಬಿಡಿಸಿದ ಕೃಷ್ಣ ಮೈದೋರು ಎಂದಳು ಇಂದು ಮುಖಿ. ಅಂಬರೀಷನ ಬೆಗಡ ಬಿಡಿಸಿದ ಕೃಷ್ಣ ನೀನು. ಸಂತ್ರಸ್ತನಾದಂಥ ಅಂಬರೀಷ ಕಣ್ಣು ಮುಚ್ಚಿ ನಿನ್ನನ್ನೇ ಧ್ಯಾನ ಮಾಡಿದ್ದು. ಕಾಯುವುದಾದರೂ ನೀನು, ಕೊಲ್ಲುವುದಾದರೂ ನೀನು. ಆ ಶಾಪ ಜ್ವಾಲೆ ನನ್ನನ್ನು ಸುಡಿದ್ರೆ ಸುಟ್ಟು ಹಾಕಲಿ, ರಕ್ಷಣೆ ಮಾಡಬೇಕಾದ್ರೆ ನೀನೇ ಮೈದೂರಬೇಕು ಅಂತ ಹೇಳಿ ನಿನ್ನನ್ನೇ ಅನನ್ಯ ಭಕ್ತಿಯಿಂದ ಸ್ತುತಿಸುವಂತಹ ಹೊತ್ತಿನಲ್ಲಿ ನೀನು ಸುದರ್ಶನವನ್ನು ಕಳುಹಿಸಿಕೊಟ್ಟೆ. ನಿನ್ನ ಕೈಯ ಆಯುಧವಾದಂತಹ ಸುದರ್ಶನ ಆ ಜ್ವಾಲೆಯನ್ನು ಅಡಗಿಸಿತು. ಮಾತ್ರ ಅಲ್ಲ, ಸುದರ್ಶನ ಹಿಮ್ಮುಖವಾಗಿ ಯಾರು ಈ ಅನರ್ಥಕ್ಕೆ ಕಾರಣಭೂತನಾಗಿದ್ದಾನೆ ದುರ್ವಾಸ ಅವರನ್ನೇ ಬೆನ್ನಟ್ಟಿಕೊಂಡು ಹೋಯಿತು. ಆ ಸುದರ್ಶನದ ಬಾಧೆಯನ್ನು ತಾಳಲಾರದೆ ಮೂರು ಲೋಕಕ್ಕೂ ಕೂಡ ಓಡಿದ್ದಾನಂತೆ ದುರ್ವಾಸ. ರಕ್ಷಣೆ ಮಾಡಿದ್ದ, ದೇವಾನುದೇವತೆಗಳನ್ನು ಕೇಳಿಕೊಂಡ, ಈ ಸುದರ್ಶನನನ್ನು ಕಾಪಾಡಬೇಕು ಅಂತ ಹೇಳಿ ಯಾರಿಗೂ ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಣ ಭಯದಿಂದ ದುರ್ವಾಸ ಓಡುತ್ತಾ 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 ಕೊನೆಗೆ ಬಂದು ಸೇರಿದ್ದು ಅಂಬರೀಷನ ಬಳಿಗೆ. ಯಾಕೆ? ಅಂಬರೀಷನ ಕಾರಣದಿಂದಲೂ ಸುದರ್ಶನ ತನ್ನನ್ನು ಓಡಿಸಿಕೊಂಡು ಬರ್ತಾ ಇರುವುದು. ಚಕ್ರದ ಬಾಧೆಯ ತಾಳಲಾರೆ ಚಕ್ರವರ್ತಿ ಅಂತ ಹೇಳಿಕೊಂಡು ಬಂದು ಅಂಬರೀಷನ ಎದುರಲ್ಲಿ ನಿಂತು ಕೈ ಮುಗಿದು ಕೇಳ್ತಾನೆ, ಅಯ್ಯ ಮಹಾತ್ಮ, ನಾನು ಅಪಚಾರವನ್ನು ಮಾಡಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ಈ ಚಕ್ರದ ಆಪತ್ತಿನಿಂದ ನನ್ನನ್ನು ನೀನು ಉದ್ಧರಿಸಬೇಕು ಅಂತ ಕೇಳಿದಾಗ ಮತ್ತೆ ಅಂಬರೀಷ ನಿನ್ನನ್ನೇ ಧ್ಯಾನಿಸಿದ್ದು, ಭಗವಂತ ಋಷಿಯನ್ನು ಕಾಪಾಡು ಅಂತ. ಆ ಕ್ಷಣದಲ್ಲಿ ಸುದರ್ಶನ ಮರಳಿ ಬಂದು ನಿನ್ನ ಕೈ ಸೇರಿತು. ದೇವಾನುದೇವತೆಗಳೆಲ್ಲ ಉಘೆ ಉಘೆ ಅಂತ ಹೇಳಿದರು. ಭಕ್ತ ಪರಾಧೀನನಾದಂತಹ ನೀನು ಭಕ್ತ ಅಂಬರೀಷನನ್ನು ಕಾಯುವುದಕ್ಕೋಸ್ಕರವಾಗಿ ಎಂತಹ ಲೀಲಾನಾಟಕವನ್ನು ಮೆರೆದೆ. ಅಂತಹ ಪರಮಾತ್ಮ ಕೃಷ್ಣ ನೀನಿರುತ್ತಾ ನಾವು ಯಾಕೆ ಯೋಚನೆ ಮಾಡಬೇಕು? ಧರ್ಮರಾಜ ನೋಡಿದ ಮಾತು ಸುಳ್ಳಾಗಬಾರದು, ಮುನಿಗಳ ಆಗ್ರಹಕ್ಕೆ ನಾವು ತುತ್ತಾಗಬಾರದು. ಆ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದರೆ ಒಲಿದು ಬಾ ಕೃಷ್ಣ, ಒಲಿದು ಬಾ ಅಂತ ಪ್ರಾರ್ಥಿಸ್ತಾಳೆ. ಅವನಿಪತಿ ಕೇಳಖಿಲ ನಿಗಮಸ್ತವಕ್ಕೆ ತಾನೆಡೆಗುಡದ ಮಹಿಮಾರ್ಣವನೇ ಸುಭವ. ಎಂತ ಮಹಿಮಾನ್ವಿತ ಕೃಷ್ಣ. ಅವನಿಪತಿ ಕೇಳಖಿಲ ನಿಗಮಸ್ತವಕ್ಕೆ ತಾನೆಡೆಗುಡದ ಮಹಿಮಾರ್ಣವನೇ ಸುಭವಂಗಳಲ್ಲಿ ಭಜಿಸಿದರೋ ನಿನ್ನವರು. ಯುವತಿಯ ಕೆಯ ಸೈರಿಸದೆ ಯುವತಿಯ ಕೆಯ ಸೈರಿಸದೆ ಯಾದವ ಶಿರೋಮಣಿ ಸುಳಿದನ ಪಾಂಡವರು ಕಂಡರು. ಯಾದವ ಶಿರೋಮಣಿ ಸುಳಿದನ ಪಾಂಡವರು ಕಂಡರು ದೂರದಲ್ಲಿ. ದೂರದಿಂದ ನೋಡ್ತಾರೆ ಪಾಂಡವರು ಕಂಡರು ದೂರದಲ್ಲಿ ಕಗರಾಜ ಕೇತನವ. ಹೇಳಿ ಕೇಳಿ ಕಾಮಿನಿಗೆ ಕರಗುವಂತಹ ಕೃಷ್ಣ ಧೌಮ್ಯರು ಮೊದಲೇ ಉಚ್ಚರಿಸಿದ್ದಾರೆ. ಎಷ್ಟು ಸತ್ಯ ನೋಡಿ. ದ್ರೌಪದಿ ಕಣ್ಣೀರ ಕೋಡಿಯನ್ನು ಹರಿಸಿಕೊಂಡು ಕೃಷ್ಣ ನೀನೇ ಗತಿ ಅಂತ ಪ್ರಾರ್ಥನೆ ಮಾಡಬೇಕಾಗಿದ್ದರೆ ಎದುರಿಗೆ ಅದು ಕೇಳಬೇಕಾದದ್ದಿಲ್ಲ. ಭಕ್ತ ಪರಾಧೀನಾದಂಥ ಭಗವಂತ ಸರ್ವಪ್ತ ವ್ಯಾಪ್ತನಾದವ, ಹಾಗಾಗಿ ತನ್ನವರು ಎಲ್ಲಿದ್ದುಕೊಂಡು ಮೊರೆ ಇಟ್ಟರೂ ಕೂಡ ಅದು ಭಗವಂತನನ್ನು ಮುಟ್ಟುತ್ತದೆ. ದ್ವಾರಾವತಿಯಲ್ಲಿದ್ದಂಥ ಕೃಷ್ಣನಿಗೆ ದ್ರೌಪದಿಯ ಮೊರೆ ಕೇಳಿಸಿತು. ಪಾಂಡವರ ಸ್ಥಿತಿ ಅವನಿಗೆ ಗೊತ್ತಾಯಿತು. ಸುಮ್ಮನಿರುವುದಕ್ಕಾಗಲಿಲ್ಲ. ಆ ಕ್ಷಣದಲ್ಲಿಯೇ ಖಗವಾಹನನಾಗಿ ಬಂದು ಕಾಮ್ಯಕ ಆವನಕ್ಕೆ ಸೇರ್ತಾನೆ. ಪಾಂಡವರ ಎದುರಿನಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಭಗವಂತ ಕೃಷ್ಣ. ದೂರದಿಂದ ಶ್ರೀಕೃಷ್ಣ ಬರುವುದನ್ನು ಕಂಡಂತಹ ಪಾಂಡವರು
ಧರ್ಮರಾಜ ತನ್ನ ಸಹೋದರರ ಜೊತೆಯಲ್ಲಿ ಮುಂದೆ ಹೋಗಿ ಕೃಷ್ಣನ ಎದುರುಗೊಳ್ಳಬೇಕಾಗಿದ್ದರೆ ಅಲ್ಲಿರುವಂತಹ ಧೌಮ್ಯಾದಿ ಋಷಿ ಸಂದೋಹ ಎಲ್ಲವೂ ಕೂಡ ಕೈ ಮುಗಿದುಕೊಂಡು ಕೃಷ್ಣನನ್ನು ಸ್ವಾಗತಿಸಲಿಕ್ಕೆ ಸಿದ್ಧರಾಗ್ತಾರೆ. ಎಲ್ಲರ ಮನದಲ್ಲಿ ಮಡುಗಟ್ಟಿದ್ದಂತಹ ಆ ಒಂದು ದುಃಖದ ಛಾಯೆ ಹೋಗಿದೆ. ಮೋಡ ಎಲ್ಲ ಹೋಗಿ ಕರಗಿ ನೀರಾದ ಹಾಗೆ ಎಲ್ಲವರು ನಿರಾಳವಾದಂತಹ ಭಾವದಿಂದ ಕೃಷ್ಣನನ್ನು ಸ್ವಾಗತ ಮಾಡುವುದಕ್ಕೆ ಬರ್ತಾರಂತೆ. ಆ ಹೊತ್ತಿಗೆ ರಥವನಿಡಿದ ಸುರಾರಿ ಸುಮನೋರಥವಿಡಿದು ಬಪ್ಪಂತ ಕುಂತೀ ಸುತರ ನಿಜ ಭುಜವಾರೆ ತಕ್ಕೈಸಿದನು ಹರುಷದಲ್ಲಿ. ರಥವನಿಳಿದ ಸುರಾರಿ ಸುಮನೋರಥವಿಡಿದು ಬಪ್ಪಂತ ಕುಂತೀ ಸುತರ ನಿಜ ಭುಜವಾರೆ ತಕ್ಕೈಸಿದನು ಹರುಷದಲ್ಲಿ. ಕ್ಷಿತಿಯಮರಾಶೀರ್ವಚನ ಸಂಸ್ತುತಿಗೆ ತಲೆಬಾಗುತ್ತ ಮಿಗೆ ದುರುಪತಿಯ ಹೊರೆಗೈದಿದನು ಘೇ ಎಂದುದು ಸುರಸ್ತೋಮವು ಘೇ ಎಂದುದು. ಗರುಡಧ್ವಜ ಉಳ್ಳಂತಹ ರಥವನ್ನೇರಿಕೊಂಡು ಶ್ರೀಕೃಷ್ಣ ಮೂರ್ತಿ ದ್ವಾರಾವತಿಯಿಂದ ಬಂದಿದ್ದಾನೆ ಕಾಮ್ಯಕಾವನಕ್ಕೆ. ಬಂದಂತಹ ಕೃಷ್ಣನು ಭಕ್ತಿಭಾವದಿಂದ ಆದರದಿಂದ ಪಾಂಡವರಾದಿಯಾಗಿ ಎಲ್ಲವರೂ ಕೂಡ ಸ್ವಾಗತ ಮಾಡಬೇಕಾಗಿದ್ದರೆ ಇನ್ನು ರಥದ ಹಂಗೇಕೆ? ರಥವನ್ನೆಳೆದಿದ್ದಾರೆ ಕೃಷ್ಣ, ಪಾಂಡವರ ಮನೋರಥವನ್ನು ಏರುವುದಕ್ಕಾಗಿ ಬಂದಿದ್ದಾನೆ. ಹಾಗೆ ಬಂದವನು ತನ್ನ ಸುತ್ತಲ ಮುನಿವೃಂದ ಸಂಸ್ತುತಿಸುವುದನ್ನು ಕೇಳಿದ್ದಾನೆ. ಅವರ ಆಶೀರ್ವಾದಕ್ಕೆ ತಲೆಬಾಗುತ್ತಾ ಪಾಂಡವರ ಮೈದಡವುತ್ತಾ ಮುಗುಳ್ನಗೆಯನ್ನು ಬೀರಿದ್ದಾನೆ ಕೃಷ್ಣ. ಕೃಷ್ಣನ ತುಟಿ ಅಂಚಿನಲ್ಲಿ ಯಾವತ್ತೂ ಕೂಡ ಮುಗುಳ್ನಗೆ ಮಾಸುವಂಥದ್ದಲ್ಲ, ಕಣ್ಣಿನಲ್ಲೇ ಎಲ್ಲರಿಗೂ ಸಾಂತ್ವನವನ್ನು ಹೇಳ್ತಾನೆ, ಕುಶಲವನ್ನು ವಿಚಾರ ಮಾಡ್ತಾನೆ. ಆಮೇಲೆ ಬಂದಿರುವಂತಹ ಕಾರಣ ಏನು ಎನ್ನುವುದು ಅಲ್ಲಿ ಪ್ರಸ್ತಾಪಿಸಬೇಕಾದಂಥ ಅಗತ್ಯವೇ ಇಲ್ಲ, ಯಾಕಂದರೆ ಕೃಷ್ಣ ಬಂದದ್ದು ದ್ರೌಪದಿಗೋಸ್ಕರವಾಗಿ. ಹಾಗಾಗಿ ಪಾಂಡವರಿಗೆಲ್ಲರಿಗೂ ಕೂಡ ಸಾಂತ್ವನದ ಮಾತುಗಳನ್ನು ಬಾಯಿಯಿಂದ ಹೇಳದೆ ಕಣ್ಸನ್ನೆಯಿಂದ ಅವರನ್ನೆಲ್ಲ ಸಮಾಧಾನ ಪಡಿಸಿ ನೇರವಾಗಿ ದ್ರೌಪದಿಯ ಬಳಿಗೆ ಬರ್ತಾನಂತೆ ಕೃಷ್ಣ. ಕೃಷ್ಣೆಯ ಹೊರಗೆ ಬರ್ತಾನೆ ಬಂದು ಧ್ಯಾನ ಗೋಚರನಾಗಿ ವನಿತೆಯ ಮಾನಿಷದಲ್ಲಿಯ ಪರಮಹಂಸನು ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡೈ ಚಿಂತೆಯದೇನು ತಂಗಿ ಲತಾಂಗಿ ಹೇಳೋ ಮೌನ ಮುದ್ರೆಯದು ಏನೆನಲು ಕಂದರಂದಳು ಇಂದು ಮುಖಿ. ಕೃಷ್ಣ ದ್ರೌಪದಿಯ ಬಳಿಗೆ ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ? ಧ್ಯಾನಗೋಚರನಾಗಿದ್ದವನು ಇವತ್ತು ಮಾನುಷಾಕೃತಿಯಿಂದ ತನ್ನ ಎದುರಿದ್ದಾನೆ. ಕೃಷ್ಣನು ಧ್ಯಾನಿಸಬೇಕಾಗಿದ್ದರೆ ಕೃಷ್ಣಮನ ಮೂರ್ತಿಯನ್ನು ತನ್ನ ಹೃದಯ ಕಮಲದಲ್ಲಿ ಇಟ್ಟುಕೊಂಡಿದ್ದಾನೆ ದ್ರೌಪದಿ. ಒಳಗಿಂದ ಕೃಷ್ಣ ಕಮಲಿಗೆ ಕಾಣ್ತಾ ಇದ್ದಾನೆ. ಅಂತಹ ಒಳಗಿರುವಂತಹ ಕೃಷ್ಣ ತನ್ನ ಹೃದಯ ಕವಾಟದಲ್ಲೇ ಹೊರಗೆ ಬಂದನು. ಅಷ್ಟರವರೆಗೆ ತನ್ನ ಮಾನಸ ಸಂಪುಟದಲ್ಲಿದ್ದಂತಹ ಕೃಷ್ಣ, ನಾನು ಅಂತರ್ಮುಖಿಯಾಗಿ ನೋಡುತ್ತಂತಹ ಕೃಷ್ಣ ನನ್ನ ಒಡಲಿಂದಲೇ ಹೊರಬಂದು ಎದುರು ನಿಂತಿದ್ದಾನೋ ಎನ್ನುವ ಹಾಗೆ ಮಾನುಷಾಕೃತಿಯಿಂದ ಕಾಣ್ತಾ ಇದ್ದಾನಂತೆ. ದೃಷ್ಟಿಗೋಚರನಾಗಿದ್ದಾನೆ. ಧ್ಯಾನಗೋಚರನಾಗಿದ್ದಂತಹ ಕೃಷ್ಣ ಈಗ ದ್ರೌಪದಿಗೆ ದೃಷ್ಟಿಗೋಚರನಾಗಿದ್ದಾನೆ. ಹಾಗೆ ಕಣ್ಣೆದುರಲ್ಲಿ ಕೃಷ್ಣನನ್ನು ಕಂಡಾಗ ಅಷ್ಟರವರೆಗೆ ಧಾರಾಕಾರವಾಗಿ ದುಃಖದ ಕಣ್ಣೀರು ಹರಿಯುತ್ತಾ ಇತ್ತು, ಈಗ ಆನಂದ ಬಾಷ್ಪಗಳು ಸುರಿಯುತ್ತಾ ಇದ್ದಾವಂತೆ ಆ ದ್ರೌಪದಿಯ ಎರಡು ಕಣ್ಣುಗಳಿಂದ. ಕೈ ಮುಗಿದು ಕೃಷ್ಣನ ಚರಣಾರವಿಂದಗಳನ್ನು ಹಿಡಿತಾಳೆ. ಆಗ ಎರಡು ಕೈಗಳಿಂದ ಅವಳನ್ನು ಎತ್ತಿ ಹಿಡಿದು ಕೃಷ್ಣ ಕೇಳ್ತಾನೆ, ಅಮ್ಮ ತಂಗಿ ಏನು, ಯಾಕೆ ಬೇಸರ ನಿನಗೆ, ಯಾಕೆ ನನ್ನನ್ನು ಸ್ತುತಿ ಮಾಡಿದೆ ಹೇಳು ಅಂತ ಹೇಳ್ತಾಳೆ. ಅದನ್ನು ನೋಡಿ ಉಬ್ಬಿದ್ದಾಳೆ ದ್ರೌಪದಿ, ಉಬ್ಬಿದ್ದಾಳೆ.
ಉಬ್ಬಿದಳು ಹರುಷದಲ್ಲಿ, ಉಬ್ಬಿದಳು ಹರುಷದಲ್ಲಿದು ಗುಡದ ಕೊಬ್ಬು ಬುರಿದುದು ಪುಳಕವಾರಿಯಳು ಬುಳಿಯಳು ಎಡಹಾಯಿದು ನಿಂದುವು ನಯನವಾರಿಗಳು ಸಭ್ಯತಾಲತೆ ಹೂತು ಹಸರಿಸಿ ಸಭ್ಯತಾಲತೆ ಹೂತು ಹಸರಿಸಿ ಹಬ್ಬಿ ಫಲವಾದಂತೆ ಕಾಯವ ನಿಬ್ಬೆರದಳಾಡಿದಳು ಹರಿಪದ ಯೋಜದಲ್ಲಿ ಹರಿಪದ ಪಯೋಜದಲ್ಲಿ. ಆ ದ್ರೌಪದಿಗೆ ಕೃಷ್ಣನನ್ನು ಕಂಡಂತಹ ಸಂತೋಷ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಂತೋಷ ಯಾವ ಮಾನದಂಡಕ್ಕೂ ಸಿಗುವಂಥದ್ದಲ್ಲ. ಉಬ್ಬಿದ್ದಾಳೆ, ಹರುಷದಿಂದ ಉಬ್ಬಿದ್ದಾಳೆ, ಕೃಷ್ಣ ಸಂದರ್ಶನದಿಂದ ಉಬ್ಬಿದ್ದಾಳೆ, ತನಗಾಗಿ ಒಲಿದು ಬಂದನಲ್ಲ ಭಗವಂತ ಎನ್ನುವ ಭಾವದಿಂದ ಉಬ್ಬಿದ್ದಾಳೆ. ಆ ದ್ರೌಪದಿ ಕೃಷ್ಣನನ್ನು ಕಂಡು ಬಹಳ ಸಂತೋಷದಿಂದ ಕುಣಿದಾಡ್ತಾ ಇದ್ದಾಳಂತೆ. ಸಭ್ಯತಾಲತೆ, ಆಕೆಯ ಸಾತ್ವಿಕತೆಯ ಒಂದು ಲತೆ ಅದು ಫಲಪ್ರದವಾಗಿ ವ್ಯಾಪಿಸಿಕೊಂಡ ಹಾಗೆ ಭಕ್ತ ಜನೋದ್ಧಾರಣರಾದಂಥ ಭಗವಂತ ತನ್ನೆದುರು ಗೋಚರಿಸಿದಂಥ ಹೊತ್ತಿನಲ್ಲಿ ಬಾಹ್ಯದ ಎಲ್ಲವನ್ನು ಮರೆತು ಎಲ್ಲವನ್ನೂ ಕೃಷ್ಣಾರ್ಪಣ ಎನ್ನುವಂಥ ಭಾವದಿಂದ ಆ ಭಗವಂತನನ್ನೇ ನೋಡ್ತಾ ನೋಡ್ತಾ ತನ್ಮಯಲಾಗಿ ಬಿಟ್ಟಿದ್ದಾಳೆ ದ್ರೌಪದಿ. ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು ಸುರ ನದಿಯ ಧರಣಿಯನು ಬಿಡಲೇ ಧರಣಿಯನು ಬಿಡದಳೆದು ಹೆಚ್ಚಿದ ಚರಣವಿದು ಸುರ ನದಿಯ ಸೃಜಿಸಿದ ಚರಣವಿದು ಕಲ್ಲಾದ ಹಲ್ಯಾಶಾಪ ನಿರುಹಣ ಚರಣವಿದು ಕಾಳಿಂಗ ಮರ್ದನ ಚರಣವಿದು ಶಕಟ ಪ್ರಭಂಜನ ಚರಣವಿದು ಆಯನು ತ ಕೊಂಡಾಡಿದರು ಹರಿಪದವರು. ಭಗವಂತನಾದಂತಹ ಕೃಷ್ಣನ ಪಾದವನ್ನು ಹಿಡಿದಂತಹ ದ್ರೌಪದಿ ಹೇಳ್ತಾಳಂತೆ, ಧರಣಿಯನ್ನು ಅಳೆದಂತಹ ಪಾದ ಇದು. ಆ ಬಲಿಚಕ್ರವರ್ತಿ ಅವನ ಎದುರಿನಲ್ಲಿ 3 ಅಡಿಗಳನ್ನು ಕೇಳಿದ್ದಾನೆ. ವಾಮನ ಮೂರ್ತಿಯಾಗಿದೇ ಭಗವಂತ. ಆ 3 ಅಡಿಗಳಿಂದ 3 ಲೋಕವನ್ನು ಅಳೆದಂತಹ ಪರಮಾತ್ಮ ಧರಣಿಯನ್ನು ತನ್ನ ಅಡಿಯಿಂದ ಅಳೆದು ಭೂವ್ಯೋಮ ಪಾತಾಳವನ್ನು ಅಳೆದು ಕೊನೆಗೆ ಬಲಿಯನ್ನು ಪಾತಾಳಕ್ಕೆ ತುಳಿದಂತಹ ಚರಕಮಲ ಇದು. ಮಾತ್ರ ಅಲ್ಲ, ಅಮರ ಗಂಗಾವಾಹಿನಿ ಪುಣ್ಯವಾಹಿನಿಯಾದಂತಹ ಗಂಗಾ ಮಾತೆ ಹುಟ್ಟಿದಂತಹ ಪಾದ ಇದು. ಕಲ್ಲಾಗಿದ್ದಂಥ ಅಹಳ್ಯೆಗೆ ಮರುಜನ್ಮವನ್ನು ಕೊಟ್ಟಂತಹ ಪಾದ ಪದ್ಮಗಳಿವು. ಅಂತಹ ಪಾದಕ್ಕೆ ನಾನು ನಮಿಸ್ತೇನೆ ಅಂತ ಹೇಳಿದರೆ ನನ್ನಿಂದ ದೊಡ್ಡ ಭಾಗ್ಯವತಿ ಯಾರಿದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಭಾವದಿಂದ ಬಗೆ ಬಗೆಯಿಂದ ಕೃಷ್ಣನು ಧ್ಯಾನಿಸ್ತಾ ಇದ್ದಾಳೆ, ಪೂಜಿಸ್ತಾ ಇದ್ದಾಳೆ, ಸ್ತುತಿಸ್ತಾ ಇದ್ದಾಳೆ ದ್ರೌಪದಿ. ಬಳಿಕ ಏನಾಗ್ತದೆ ಎನ್ನುವುದನ್ನು ಮುಂದಿನ ಸಂಪುಟದಲ್ಲಿ ನೋಡೋಣ ವೀಕ್ಷಕರೇ. ಈಗ ಈ ಭಾಗಕ್ಕೆ ಫಲಶ್ರುತಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವವುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ